455 ಇಸವಿಯಲ್ಲಿ ಈ ಶಾಸನವನ್ನು ಹಾಕಿಸ್ತಾರೆ ಅಂತ ಕಾಕುಸ್ತವರ್ಮ. ನಮಗೆ ಕನ್ನಡದ ಮೊದಲ ಶಾಸನ ಕನ್ನಡ ರೈಟಿಂಗ್ ಅಲ್ಲಿ ಸಿಕ್ಕಿದ್ದು ಮೊದಲೇದಾಗಿ 1500 ವರ್ಷಗಳಿಂದ ಸಂಸ್ಕೃತವನ್ನ ಕನ್ನಡದ ಜೊತೆಗೆ ಕನ್ನಡದ ಭಾಷೆಯ ಭಾಗವಾಗಿ ಕನ್ನಡ ಸಂಸ್ಕೃತ ಅವತ್ತು ಭೇದ ಇರಲಿಲ್ಲ ನಮ್ಮಲ್ಲಿ. ಇಲ್ಲಿ ಅಲಿಮಡಿ ಶಾಸನ ಇದಕ್ಕೆ ಬನ್ನಿ. ಇಟ್ಸ್ ಎ ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಇದು ಕನ್ನಡದ ಮೊದಲ ಶಾಸನ. ನಮಗೆ ಕನ್ನಡದ ಮೊದಲ ಶಾಸನ ಕನ್ನಡ ರೈಟಿಂಗ್ ಅಲ್ಲಿ ಸಿಕ್ಕಿದ್ದು ಮೊದಲೇದಾಗಿ. ಕಾಕುಸ್ತವರ್ಮ ಅಂತ ಒಬ್ಬ ರಾಜ ಇದ್ದ, ಕದಂಬರ ಅರಸ ಆತ. 455 ಇಸವಿಯಲ್ಲಿ ಈ ಶಾಸನವನ್ನು ಹಾಕಿಸ್ತಾನೆ ಅಂತ ಕಾಕುಸ್ತವರ್ಮ. ಅದು ಕನ್ನಡದ ಶಾಸನ. ಕನ್ನಡದ ಶಾಸನವನ್ನು ಒಂದ್ಸರಿ ಓದ್ರಿ ನೀವು. ಸಂಸ್ಕೃತ ಶ್ಲೋಕ ಇರೋದು. ಬ್ರಿಟಿಷ್ ಏನ್ ಹೇಳಿದ್ದಾರೆ, ಇತ್ತೀಚೆಗೆ ಒಂದು ಸಭೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ದೊಡ್ಡ ಸ್ಕಾಲರ್ ಪ್ರೊಫೆಸರ್ ಹೇಳಿದ್ರು, ಸಂಸ್ಕೃತಕ್ಕೆ ಬಹಳ ಅಂದ್ರೆ 300 ವರ್ಷದ ಇತಿಹಾಸ ಇದೆ ಹೇಳಿದ್ರು. ಅವರು ಮಕ್ಕಳಿಗೆ ಇದನ್ನ ಅವರು ನಡೆಸಿದ್ದಾರೆ. ನಾನು ಹೇಳಿದೆ ಅವರಿಗೆ, ಹಲ್ಮಿಡಿ ಶಾಸನ ಓದಿದ್ರೇನ್ರಿ ಕನ್ನಡ ಶಾಸನ, ಸಂಸ್ಕೃತ ಶ್ಲೋಕದಿಂದ ಆರಂಭ ಆಗತ್ತೆ ಹಲ್ಮಿಡಿ ಶಾಸನ. 1500 ವರ್ಷಗಳಿಂದ ಸಂಸ್ಕೃತವನ್ನ ಕನ್ನಡದ ಜೊತೆಗೆ ಕನ್ನಡದ ಭಾಷೆಯ ಭಾಗವಾಗಿ ಕನ್ನಡ ಸಂಸ್ಕೃತ ಅವತ್ತು ಭೇದ ಇರಲಿಲ್ಲ ನಮ್ಮಲ್ಲಿ. ಇವತ್ತು ಸಂಸ್ಕೃತನ ಕನ್ನಡದಿಂದ ಬೇರ್ಪಡಿಸಿದ್ರೆ ಅಥವಾ ಸಂಸ್ಕೃತವನ್ನ ಕನ್ನಡದಿಂದ ಬೇರ್ಪಡಿಸಿಕ್ಕೆ ಸಾಧ್ಯವ? ಎಷ್ಟು ಶಬ್ದಗಳು ಇಂಥ ಅವಿನಾಭಾವ ಅತ್ಯುತ್ತಮ ಸಂಬಂಧಕ್ಕೆ ಭಾಷೆಯ ಆಧಾರದ ಮೇಲೆ ನಾವು ಜಾಗೃತರಾಗಿ ಯೋಚನೆ ಮಾಡಬೇಕು. ಕೊಳ್ಳೆ ಇಡಬಾರದು. ಇದ್ರ ಬಗ್ಗೆ ಅಲಿಮಡಿ ಶಾಸನ ಅದು ಕಾಕುಸ್ತವರ್ಮ ಹಾಕ್ಸಿದ್ದು, ಪಲ್ಲವರಿಗೂ ಕದಂಬರಿಗೂ ನಡೆದ ಹೋರಾಟವನ್ನು ಅದು ಹೇಳ್ತದೆ. ಕೆಕೆಯ ಪಲ್ಲವರಿಗೂ ಕದಂಬರಿಗೂ ಮೃಗೇಶನಿಗೂ ನಡೆದ ಹೋರಾಟ, ವಿಜು ಅನ್ನೋ ಒಬ್ಬ ಅರಸ ಯುದ್ಧದಲ್ಲಿ ಗೆದ್ದ, ಯುದ್ಧವು ಕೂಡ ಧರ್ಮಕ್ಕೆ ಅನುಸಾರವಾಗಿದ್ದ ನಡೀತಿತ್ತು. ಧರ್ಮದ ಬಗ್ಗೆ ನಾವು ಪಾಠನ ಬೇರೆಯಿಂದ ಕಲಿಬೇಕಾಗಿಲ್ಲ. ಒತ್ತು ಮುಳುಗಿದ ಮೇಲೆ ಭಾರತೀಯರು ಖಡ್ಗವನ್ನು ಹಿಡಿಯೋದಿಲ್ಲ. ಅಲೆಕ್ಸಾಂಡರ್ ಬಂದಾಗೂ ಹಿಡಿದಿಲ್ಲ, ಇವತ್ತಿಗೂ ಇಡೀ ಆ ಸಂಸ್ಕೃತಿ ನಮ್ದಿಲ್ಲ. ಹಲ್ಮಿಡಿ ಶಾಸನದಲ್ಲಿ ಅದು ಉಲ್ಲೇಖ ಬರುತ್ತೆ. ಮುಂದೆ ಹೋಗಿ